ಅತಿವೃಷ್ಟಿಯಾದರೆ ಮನೆಗಳು ತೇವಗೊಳ್ಳುವುದು ಸಹಜ ಆದರೆ ಮಳೆಗಾಲದ ನಂತರವೂ ಮನೆಗಳು ತೇವಗೊಳ್ಳುವುದು ಎಂದರೆ ನೀವು ನಂಬುತ್ತೀರಾ ನಂಬಲೇಬೇಕು ಧಾರವಾಡ ತಾಲೂಕಿನ ಮಾರಡ್ಕಿ ಗ್ರಾಮದ ಶಿವಪ್ಪ ದಿವಟಕಿ ಎಂಬುವರ ಮನೆ ಕಳೆದ 3 ತಿಂಗಳಿನಿಂದ ತೇವಾಂಶದಲ್ಲಿ ಇರುವುದು ಅಚ್ಚರಿಕೆ ಕಾರಣವಾಗಿದೆ ಅಲ್ಲದೆ ಮನೆಯವರು ಪ್ರತಿನಿತ್ಯ ಮೋಟಾರ್ ಹಚ್ಚಿ ನೀರನ್ನ ಹೊರ ಹಾಕುತ್ತಲೇ ಇದ್ದಾರೆ ಶಿವಪ್ಪ ದಿವಟಕಿ ಅವರ ಮನೆಯಿಂದ ಕೊಂಚ ದೂರದಲ್ಲಿ ಬಾವಿ ಇದ್ದು ಆ ಬಾವಿಯಿಂದ ನೀರು ಅಂತರ್ಜಲವಾಗಿ ಇವರ ಮನೆ ಪ್ರವೇಶಿಸುತ್ತಿದೆ ಇದರಿಂದಾಗಿ ಮನೆ ಕಳೆದ 3 ತಿಂಗಳಿನಿಂದ ತೇವಾಂಶದಿಂದಲೇ ಕೂಡಿಕೊಂಡಿದೆ ಅಲ್ಲದೆ ಮನೆಯ ಗೋಡೆಗಳು ಸಹ ನೀರು ಹಿಡಿದುಕೊಂಡು ಆಗೋ ಈಗೋ ಬಿಳುವ ಹಂತ ತಲುಪಿದೆ ಮನೆಯ ಮಾಲೀಕರು ಪ್ರತಿನಿತ್ಯ ಮೋಟಾರ್ ಹಚ್ಚಿ ಮನೆಯಲ್ಲಿರುವ ಹಗೆಯಿಂದ ನೀರು ಹೊರ ಹಾಕುತ್ತಲೇ ಇದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಓ ಕೂಡ ಬಂದು ಈ ಮನೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಹೋಗಿದ್ದು ಸರ್ಕಾರದಿಂದ ಇದಕ್ಕೆ ಯಾವುದೇ ರೂಪದಲ್ಲಿ ಪರಿಹಾರ ಬರುವುದಿಲ್ಲ ನೀವೇ ಮೂರಂ ಹಾಕಿಸಿಕೊಂಡು ಸರಿಪಡಿಸಿಕೊಳ್ಳಬೇಕೆಂದು ಹೇಳಿ ಹೋಗಿದ್ದಾರಂತೆ ಮನೆಯೊಳಗೆ ಅಂತರ್ಜಲ ಬರುತ್ತಿರುವುದರಿಂದ ಮನೆಯ ಮಾಲೀಕರು ಕಂಗಾಲಾಗಿರುವುದಂತೂ ಸತ್ಯ